ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು 10ನೇ ತರಗತಿಯ 4ನೇ ಗದ್ಯವಾದಂತಹ ಭಾಗ್ಯಶಿಲ್ಪಿಗಳು ಎನ್ನುವ ಪಾಠವನ್ನ ಮಾಡ್ತಾ ಇದ್ದೀನಿ. ಈ ಪಾಠ ಆರಂಭ ಮಾಡೋದಕ್ಕಿಂತ ಮುಂಚೆ ಈ ಪಾಠದ ಆಶಯ ಏನು ಅಂತ ಹೇಳಿ ತಿಳ್ಕೊಂಬರೋಣ. ಮಕ್ಕಳೇ, ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿ ಆಸೆ ಇದ್ದೇ ಇರುತ್ತೆ ಅಲ್ವಾ? ಹಾಗಂತ ಆಸೆ ಇದ್ದವರೆಲ್ಲ ಸಾಧನೆ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಸಾಧನೆ ಮಾಡೋದಕ್ಕೆ ಅವ್ರದೇ ಆದಂತಹ ಪರಿಶ್ರಮ ಬೇಕು, ಜೊತೆಗೆ ಚಲವಂತಿಕೆ ಬೇಕು, ಅದರ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಮಾಜಿಕ ಹೊಣೆಗಾರಿಕೆ ಇರಬೇಕು. ಹೀಗಿದ್ದಾಗ ಮಾತ್ರ ಆತ ಏನ್ ಅನ್ಕೊಂಡಿರ್ತಾನೋ ಅದನ್ನ ಸಾಧನೆ ಮಾಡೋದಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಸಾಧನೆ ಮಾಡುವಾಗ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬಂದರೂ ಕೂಡ ಹೆದರದೆ ಏನ್ ಮಾಡ್ಬೇಕು, ತನ್ನ ಸಾಧನೆಯನ್ನ ಮಾಡ್ಬೇಕು. ಅಂತವನ್ನ ಮಾತ್ರ ಈ ಸಮಾಜ ಒಬ್ಬ ಅತ್ಯುತ್ತಮ ಸಾಧಕ ಅಂತ ಹೇಳಿ ಗುರುತಿಸುತ್ತೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಿದ್ರೆ ಮಕ್ಕಳೇ, ಇವತ್ತಿನ ದಿನ ನಾನು ನಮ್ಮ ಕರ್ನಾಟಕಕ್ಕೆ ಶೈಕ್ಷಣಿಕವಾಗಿ ವೈಜ್ಞಾನಿಕವಾಗಿ ಹಲವಾರು ಕೊಡುಗೆಗಳನ್ನ ಕೊಟ್ಟಂತಹ ಇಬ್ಬರು ಮಹಾನ್ ವ್ಯಕ್ತಿಗಳ ಪರಿಚಯವನ್ನ ನಾನು ಇಲ್ಲಿ ನಿಮ್ಗೆ ಮಾಡ್ಕೊಡ್ತೀನಿ. ಆ ಮಹಾನ್ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ, ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮತ್ತೊಂದು ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ. ಈ ಇಬ್ಬರು ಮಹಾನ್ ವ್ಯಕ್ತಿಗಳು ನಮ್ಮ ಕರ್ನಾಟಕಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವರ ಕೊಡುಗೆಗಳು ಏನು ಅನ್ನೋದನ್ನ ನಾವು ಇವತ್ತಿನ ದಿನ ತರಗತಿನಲ್ಲಿ ತಿಳ್ಕೋಬಹುದಾಗಿದೆ. ಹಾಗಿದ್ರೆ ಅದಕ್ಕಿಂತ ಮುಂಚೆ ಈ ಭಾಗ್ಯಶಿಲ್ಪಿಗಳು ಅನ್ನೋ ಒಂದು ಗದ್ಯವನ್ನ ಬರೆದಿರ್ತಕ್ಕಂತಹ ಲೇಖಕರ ಪರಿಚಯವನ್ನ ನಾವು ತಿಳ್ಕೊಂಡ್ ಬರೋಣ. ಭಾಗ್ಯಶಿಲ್ಪಿಗಳು ಎನ್ನುವ ಪಾಠವನ್ನ ಬರೆದಿರ್ತಕ್ಕಂತಹ ಲೇಖಕರ ಹೆಸರು ಡಿಎಸ್ ಜಯ್ಯಪ್ಪ ಗೌಡ. ಇವರು 1947ರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಗೆರೆ ತಾಲೂಕಿನ ದಾರದಹಳ್ಳಿ ಎನ್ನುವ ಒಂದು ಊರಿನಲ್ಲಿ ಜನಿಸ್ತಾರೆ. ಸಾಹಿತ್ಯದಲ್ಲಿ ಅಪಾರವಾದಂತಹ ಆಸಕ್ತಿಯನ್ನ ಇವರು ಹೊಂದಿದ್ದವರಾಗಿದ್ದು, ಇವರು ರಚಿಸಿರ್ತಕ್ಕಂತಹ ಕೃತಿಗಳು ಅಂತ ಹೇಳಿದ್ರೆ ಕರ್ನಾಟಕದ ಗ್ರಾಮೀಣ ಸಂಸ್ಥೆಗಳು, ಮೈಸೂರು ಒಡೆಯರು, ಜನಪದ ಆಟಗಳು, ಹೀಗೆ ಮುಂತಾದ ಕೃತಿಗಳನ್ನ ಇವರು ರಚನೆಯನ್ನ ಮಾಡಿದ್ದಾರೆ. ಹಾಗೇನೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ. ಕೊನೆಯದಾಗಿ ಈ ಭಾಗ್ಯಶಿಲ್ಪಿಗಳು ಎನ್ನುವ ಒಂದು ಪಾಠವನ್ನ ಡಿಎಸ್ ಜಯ್ಯಪ್ಪ ಗೌಡ ಅವರು ರಚಿಸಿರ್ತಕ್ಕಂತಹ ಮೈಸೂರು ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆ ಎಂಬ ಎರಡು ಕೃತಿಗಳಿಂದ ಆಯ್ದು ಈ ಇಬ್ಬರು ಮಹಾನ್ ವ್ಯಕ್ತಿಗಳ ಪಾಠವನ್ನ ನಿಮ್ಗೆ ಇಟ್ಟಿದ್ದಾರೆ. ಈ ಪಾಠದ ಉದ್ದೇಶ ಇಷ್ಟೇ, ಯಾರ್ಯಾರು ಸಾಧನೆ ಮಾಡ್ಬೇಕು ಅಂತೇಳಿ ಹಾತೊರಿತಿರ್ತಿರಲ್ವಾ, ಅವರಿಗೆ ಇದು ಒಂದ್ ರೀತಿಯ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಹಾಗಿದ್ರೆ ತಡ ಮಾಡೋದು ಬೇಡ ಮಕ್ಕಳೇ, ಪಾಠವನ್ನ ಆರಂಭ ಮಾಡೋಣ. ಗದ್ಯ 4, ಭಾಗ್ಯಶಿಲ್ಪಿಗಳು. ಮೊದಲನೇದಾಗಿ ನಾನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೀವನ ಹಾಗೆ ಅವರ ಸಾಧನೆ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಮೈಸೂರು ಸಂಸ್ಥಾನ ಒಂದು ಹೆಸರಾಂತ, ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂತಹ ಬಹಳ ಪ್ರಸಿದ್ಧಿಯಾದಂತಹ ಸಂಸ್ಥಾನಗಳಲ್ಲಿ ಈ ಮೈಸೂರು ಸಂಸ್ಥಾನ ಒಂದು. ಈ ಮೈಸೂರು ಸಂಸ್ಥಾನದ 24ನೇ ರಾಜರಾಗಿ ಆಡಳಿತಕ್ಕೆ ಬಂದಂತಹ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏನೆಲ್ಲ ಸಾಧನೆ ಮಾಡಿದ್ರು ಅನ್ನೋದನ್ನ ನಾನು ಇವತ್ತಿನ ತರಗತಿನಲ್ಲಿ ಹೇಳ್ತೀನಿ. ಮೈಸೂರು ಸಂಸ್ಥಾನದ 24ನೇ ರಾಜರಾದಂತಹ ಈ ನಾಲ್ವಡಿ ಕೃಷ್ಣರಾಯರ್ ಅವರು 1902ರಿಂದ 1940ರವರೆಗೆ ತಮ್ಮ ಆಳ್ವಿಕೆಯನ್ನ ನಡೆಸ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1895ನೇ ಇಸ್ವಿನಲ್ಲೇ ಪಟ್ಟಾಭಿಷಕ್ತರಾಗ್ತಾರೆ. ಆದ್ರೆ ಆಗ ಕೇವಲ ಅವರಿಗೆ 10 ವರ್ಷ ವಯಸ್ಸಿರುತ್ತೆ. ಆದ್ದರಿಂದ ಅವರ ತಾಯಿಯಾದಂತಹ ಮಹಾರಾಣಿ ವಾಣಿ ವಿಲಾಸ ಅವರು ರಿಜೆಂಟರ್ ಆಗಿ, ರಿಜೆಂಟ್ ಅನ್ನೋದು ಒಂದು ಇಂಗ್ಲಿಷ್ ಪದ, ರಿಜೆಂಟರ್ ಅಂತ ಹೇಳಿದ್ರೆ ಪ್ರತಿನಿಧಿ, ಅಂದ್ರೆ ಆ ಹುಡುಗ ಚಿಕ್ಕವನಿರ್ತಾನಲ್ವಾ ಅವನ ಬದಲು ಅವನ ತಾಯಿ ಏನ್ ಮಾಡ್ತಾ ಇರ್ತಾಳೆ, ಆಳ್ವಿಕೆಯನ್ನ ಅಂದ್ರೆ ಆ ಮೈಸೂರು ಸಂಸ್ಥಾನದ ಆಳ್ವಿಕೆಯನ್ನ ನೋಡ್ಕೋತಿರ್ತಾಳೆ. ಹಾಗೇನೆ ಈ ಮಹಾರಾಣಿ ವಾಣಿ ವಿಲಾಸ ಅವರು ತುಂಬಾ ಅದ್ಭುತವಾದಂತಹ ವ್ಯಕ್ತಿತ್ವವನ್ನ ಹೊಂದಿರ್ತಕ್ಕಂಥವ್ರು. ಯಾಕೆ ಅಂತ ಹೇಳಿದ್ರೆ, ತಮ್ಮ ಮಗ ಆದಂತಹ ಈ ನಾಲ್ವಡಿ ಕೃಷ್ಣರಾಜ ಅವರಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಟ್ಟರು, ಅದ್ರ ಜೊತೆಗೆ ಒಳ್ಳೆಯ ವ್ಯಕ್ತಿತ್ವವನ್ನ, ಒಳ್ಳೆಯ ವಿದ್ಯಾಭ್ಯಾಸವನ್ನ, ಹಾಗೆಯೇ ಒಂದು ಆಡಳಿತದ ಚುಕ್ಕಾಣಿಯನ್ನ ಹಿಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಕಲಿಸಿದಂತಹ ಮಹಾನ್ ತಾಯಿ ಈ ವಾಣಿ ವಿಲಾಸ ಅಂತ ಹೇಳಿ ಹೇಳ್ಬೋದು. ಇದೆಲ್ಲದರ ಪರವಾಗಿ ಮೈಸೂರು ಸಂಸ್ಥಾನಕ್ಕೆ ಒಬ್ಬ ಸಮರ್ಥ ರಾಜರಾಗಿ ಆಳ್ವಿಕೆಯನ್ನು ನಡೆಸಿದಂತವರು ಈ ನಾಲ್ವಡಿ ಕೃಷ್ಣರಾಜ ಒಡೆಯವರವರು ಅಂತ ಹೇಳಿ ಹೇಳ್ಬೋದು. ಇನ್ನು ಇವರು ಮಾಡಿರ್ತಕ್ಕಂತಹ ಸಾಧನೆಗಳ ಬಗ್ಗೆ ನೋಡೋಣ. ಮೊದಲನೇ ಸಾಧನೆ, ಮಾದರಿ ಮೈಸೂರು. ಮಾದರಿ ಮೈಸೂರು ಅಂದ್ರೆ ಬೇರೆಯವರಿಗೆ ಮಾದರಿ ಆಗಿರ್ತಕ್ಕಂಥದ್ದು. ಹೇಗೆ ಈ ಮೈಸೂರನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳಿ ಮೊದಲು ನಾವು ನೋಡೋಣ. 1902 ಆಗಸ್ಟ್ 8ನೇ ತಾರೀಕಿನಿಂದ
ಮೈಸೂರು ರಾಜ್ಯದ ಸಂಪೂರ್ಣ ಆಳ್ವಿಕೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರರ ಅಸ್ತಿತ್ವಕ್ಕೆ ಬರುತ್ತೆ. ಅಂದ್ರೆ ಅದಕ್ಕೂ ಮುಂಚೆ ಅವರ ತಾಯಿಯವರ ಅಧಿಕಾರ ನೋಡ್ಕೋತಿರ್ತಾರೆ. 1902 ಆಗಸ್ಟ್ 2ರಿಂದ ಈ ಸಂಪೂರ್ಣ ಆಡಳಿತ ಏನಿದೆ ಅಲ್ಲ ಇವರ ಸುಪರ್ದಿಗೆ ಬರುತ್ತೆ. ಸುಪರ್ದಿ ಅಂತ ಹೇಳಿದ್ರೆ ಇವರ ಒಂದು ಅಧೀನಕ್ಕೆ ಬರುತ್ತೆ. ಆಗ ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿದ್ದಂತವರು ಕೆ ಶೇಷಾದ್ರಿ ಅವರು. ದಿವಾನ ಅಂತ ಹೇಳಿದ್ರೆ ಅದೊಂದು ಪರ್ಷಿಯನ್ ಪದ. ದಿವಾನ ಅಂತ ಹೇಳಿದ್ರೆ ನಾವು ಮಂತ್ರಿ ಅಂತ ಹೇಳಿ ಹೇಳ್ಬೋದು. ಆಗ ದಿವಾನರಾಗಿದ್ದಂತಹ ಕೆ ಶೇಷಾದ್ರಿ ಅವರ ಸಹಕಾರದೊಂದಿಗೆ ಇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಮೈಸೂರಿನ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸ್ತಾರೆ. ಅಷ್ಟೇ ಅಲ್ಲನೆ ಇವ್ರೇನ್ ಮಾಡಿದ್ರು ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರು ರಾಜ್ಯದ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಕಂಕಣ ಬದ್ಧರಾಗಿ ದುಡಿತಾ ಇದ್ರು. ಕಂಕಣ ಬದ್ಧ ಅಂತ ಹೇಳಿದ್ರೆ ಒಂದು ರೀತಿಯ ಛಲವನ್ನ ತೊಟ್ಟು ಕೆಲಸವನ್ನ ಮಾಡ್ತಾ ಇದ್ರು. ಇವರ ಆಡಳಿತ ನಡೆಸತಕ್ಕಂತಹ ಕಾಲಾವಧಿಯಲ್ಲಿ ಇಡೀ ಮೈಸೂರು ಸಂಸ್ಥಾನ ಅತಿ ವೇಗದಲ್ಲಿ ಅಭಿವೃದ್ಧಿಯನ್ನ ಹೊಂದಿತು ಅಂತ ಹೇಳಿ ಹೇಳ್ಬೋದು. ಹಾಗೇನೆ ಮಾದರಿ ಮೈಸೂರು ಅನ್ನೋದು ಕೂಡ ಇವರ ಆಳ್ವಿಕೆನಲ್ಲೇ ನಿರ್ಮಾಣ ಆಯಿತು. ಜೊತೆಗೆ ಇವರು ರಾಜಮನೆತನದಿಂದ ಬಂದವರಾಗಿದ್ರು ಕೂಡ ಜನರ ಜೊತೆ ಹಾಗೇನೆ ಜನರ ಆಡಳಿತದಲ್ಲಿ ಪಾಲ್ಗೊಳ್ಳೋದಿಕ್ಕೆ ಇವರಿಗೆ ತುಂಬಾ ಆಸಕ್ತಿ ಇರ್ತಿತ್ತು ಅಂತ ಹೇಳಿ ನಾವು ತಿಳ್ಕೋಬಹುದು. ಇನ್ನು ಎರಡನೇದಾಗಿ ಇವ್ರು ಮಾಡಿರ್ತಕ್ಕಂತ ಸಾಧನೆ ಅಂತ ಹೇಳಿದ್ರೆ ಪ್ರಜಾಪ್ರತಿನಿಧಿ ಸಭೆಯನ್ನ ಸ್ಥಾಪನೆ ಮಾಡಿದ್ರು. ಹೆಸರೇ ಹೇಳುತ್ತೆ, ಪ್ರಜೆಗಳೇ ಇಲ್ಲಿ ಪ್ರತಿನಿಧಿಗಳು ಅಂತ ಹೇಳಿ ಈ ಒಂದು ನೂತನ ರೂಪವನ್ನ ಪಡೆಯುತ್ತೆ. ಏನು ಮುಂಚೆ ಇದಕ್ಕೂ ಮುಂಚೆನೆ ಇತ್ತು ಪ್ರಜಾಪ್ರತಿನಿಧಿ ಸಭೆ, ಆದ್ರೆ ಇವರು ಆಡಳಿತಕ್ಕೆ ಬಂದಾಗಿಂದ ಇದು ಏನಾಗುತ್ತೆ ಹೊಸ ರೂಪವನ್ನ ಪಡೆಯುತ್ತೆ. ಅಂದ್ರೆ ಆ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಕೆಲವೊಂದು ಬದಲಾವಣೆಗಳು ಆಯ್ತು. ಅಂದ್ರೆ ಅದನ್ನ ಒಂದು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾಡಿದ್ರು. ಇದು ಏನಾಯ್ತಪ್ಪ ಅಂತ ಹೇಳಿದ್ರೆ ಇಡೀ ಭಾರತ ದೇಶಕ್ಕೇನೆ ಒಂದು ಮಾದರಿ ಆಯ್ತು ಅಂತ ಕೂಡ ನಾವು ಹೇಳ್ಬೋದು. ಹಾಗೇನೆ ಈ ಪ್ರಜಾಪ್ರತಿನಿಧಿ ಏನ್ ಮಾಡ್ತಾ ಇತ್ತಪ್ಪ ಅಂತ ಹೇಳಿದ್ರೆ ಈ ಪ್ರಜಾಪ್ರತಿನಿಧಿ ವರ್ಷಕ್ಕೆ ಎರಡು ಬಾರಿ ಸಭೆಯನ್ನ ಕರೀತಾ ಇತ್ತು. ಒಂದು ಜೂನ್ ಮೊದಲನೇ ವಾರದಲ್ಲಿ, ಹಾಗೇನೆ ಅಕ್ಟೋಬರ್ 2 ಏನ್ ದಸರಾ ಉತ್ಸವ ನಡೆಯುತ್ತಲ್ಲ ಆ ಸಂದರ್ಭದಲ್ಲಿ ಸಭೆಯನ್ನ ಕರೆದು ಈ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಯಾವೆಲ್ಲ ಅಂಶಗಳನ್ನ ನಿರ್ಧಾರ ಮಾಡ್ತಾ ಇದ್ರು ಅಥವಾ ಡಿಸ್ಕಸ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅವಾಗಿನ ಕಾಲದಲ್ಲಿ ಇರ್ತಕ್ಕಂತಹ ವಾರ್ಷಿಕ ಆಯವ್ಯಯಗಳು, ಆಯವ್ಯಯ ಅಂತ ಹೇಳಿದ್ರೆ ಒಂದು ಹಣಕಾಸಿನ ಖರ್ಚು ವೆಚ್ಚಗಳನ್ನ ಅಲ್ಲಿ ಚರ್ಚೆ ಮಾಡ್ತಾ ಇದ್ರು. ಜೊತೆಗೆ ಹಲವಾರು ಪ್ರಶ್ನೋತ್ತರಗಳು, ಟರಾವುಗಳು ಇದೆಲ್ಲ ಅಲ್ಲಿ ನಡೀತಾ ಇತ್ತು. ಜೊತೆಗೆ ಇಲ್ಲಿ 275 ಸದಸ್ಯರಿದ್ರು. ಈ ಸದಸ್ಯರಲ್ಲಿ ಹೆಚ್ಚಿನ ಸದಸ್ಯರು ಏನು ಅಂತ ಹೇಳಿದ್ರೆ ಜನರಿಂದ ಆಯ್ಕೆಯಾದವರೇ ಇದ್ರು. ಇದಿಷ್ಟು ಪ್ರಜಾಪ್ರತಿನಿಧಿ ಸಭೆಯ ಬಗ್ಗೆ ಇರ್ತಕ್ಕಂತಹ ಮಾಹಿತಿ. ಇನ್ನು ಎರಡನೇದಾಗಿ ನಾವು ಬಂದ್ರೆ ನ್ಯಾಯ ವಿಧಾಯಕ ಸಭೆ. ಏನಪ್ಪ ಇದು ನ್ಯಾಯ ವಿಧಾಯಕ ಸಭೆ ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1907 ನ್ಯಾಯ ವಿಧಾಯಕ ಸಭೆ ಅನ್ನೋ ಒಂದು ಸಭೆಯನ್ನ ಸ್ಥಾಪನೆ ಮಾಡ್ತಾರೆ. ಇದರಲ್ಲಿ 50 ಸದಸ್ಯರಿರ್ತಾರೆ. ಈ 50 ಸದಸ್ಯರಲ್ಲಿ 22 ಸದಸ್ಯರು ಜನತೆಯಿಂದ ಆಯ್ಕೆ ಪಟ್ಟವರು ಆಗಿರ್ತಾರೆ. ಹಾಗೇನೆ ಈ ಸಂಸ್ಥೆ ಜೂನ್ ಮತ್ತೆ ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಲ್ಲಿ ಸಮಾವೇಶಗೊಳ್ತಾ ಇತ್ತಂತೆ. ಈ ಸಂಸ್ಥೆ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಏನು ಈ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚರ್ಚೆ ಮಾಡಿದ್ರಲ್ವ ವಿಷಯಗಳು, ಆ ವಿಷಯಗಳನ್ನೆಲ್ಲ ವಿಮರ್ಶೆ ಮಾಡತಕ್ಕಂತಹ ಅಧಿಕಾರ ಯಾರಿಗಿತ್ತು? ಈ ನ್ಯಾಯ ವಿಧಾಯಕ ಸಭೆಗಿತ್ತು ಅಂತ ಹೇಳಿ ನಾವು ತಿಳ್ಕೋಬಹುದಾಗಿದೆ. ಅಷ್ಟೇ ಅಲ್ಲದೆ ಇದು ಕೂಡ ಏನ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಸರ್ಕಾರದ ಖರ್ಚು ಮತ್ತೆ ವೆಚ್ಚಗಳ ಬಗ್ಗೆ ತೀರ್ಮಾನ ಮಾಡ್ತಕ್ಕಂತಹ ಅಧಿಕಾರ ಕೂಡ ಈ ನ್ಯಾಯ ವಿಧಾಯಕ ಸಭೆಗಿತ್ತು. ಇದು 1907 ಸ್ಥಾಪನೆ ಆಯ್ತು ಅಂತ ಹೇಳಿ ನಾವು ತಿಳ್ಕೋಬಹುದು. ಹಾಗೇನೆ ನಮ್ಮ ಮುಂದಿನ ಪಾಯಿಂಟ್ ಅಂದ್ರೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡಿರ್ತಕ್ಕಂತಹ ಸಾಧನೆ ಅಥವಾ ಅವ್ರು ಕೊಟ್ಟಿರ್ತಕ್ಕಂತಹ ಕೊಡುಗೆಗಳು ಏನು ಅಂತ ಹೇಳಿ ನಾವು ನೋಡೋದಾದ್ರೆ ಸ್ಥಳೀಯ ಸಂಸ್ಥೆಗಳನ್ನ ಇವರು ರಚನೆ ಮಾಡಿದ್ರಂತೆ. ಅಂದ್ರೆ ಅಧಿಕಾರವನ್ನ ವಿಕೇಂದ್ರೀಕರಣಕ್ಕೆ, ಅಂದ್ರೆ ಎಲ್ಲ ಅಧಿಕಾರ ಒಂದೇ ಕಡೆ ಕೇಂದ್ರೀಕೃತ ಆಗಿರೋದ್ರ ಬದಲು ಅಧಿಕಾರ ವಿಕೇಂದ್ರೀಕರಣ ಮಾಡೋಣ ಅಂತ ಹೇಳಿ ನಗರ ಪಾಲಿಕೆ, ಗ್ರಾಮ ಪಂಚಾಯಿತಿ ಈ ತರ ಎಲ್ಲ ಇವ್ರ ಪಿರಿಯಡ್ ಅಲ್ಲಿ ಕಾರ್ಯನಿರ್ವಹಿಸೋದಕ್ಕೆ ಶುರುವಾಯಿತು. ಹಾಗೇನೆ ಇವರು ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾ ಪ್ರಚಾರ, ನೀರಿನ ಸೌಕರ್ಯ, ಹಾಗೆ ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಇವರ ಆಡಳಿತ ಕ್ಷೇತ್ರಗಳು ಆಗಿದ್ವು ಅಂತ ಹೇಳ್ಬೋದು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್, ಇದು ಎಕ್ಸಾಮ್ ಕೂಡ ಬರುತ್ತೆ. ಹಾಗೇನೆ ಇಷ್ಟು ಸಾಧನೆ ಮಾಡಿದಕ್ಕೆ ಇವ್ರಿಗೆ ಏನಂತ ಕರೆದ್ರು ಅಂತ ಹೇಳಿದ್ರೆ ಸಾಮಾಜಿಕ ಕಾನೂನುಗಳ ಹರಿಕಾರ ಅನ್ನೋ ಒಂದು ಬಿರುದು ಕೂಡ ಇವರಿಗೆ ಬಂತು. ಅಷ್ಟೇ ಅಲ್ಲದೆ ಇವರು ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ಕೊಟ್ರು. ಅದಕ್ಕಾಗಿ ಇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅನ್ನು ಕೂಡ ಆರಂಭವನ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವರು ರೈಲ್ವೆ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆ ಏನು ಅಂತ ಹೇಳಿದ್ರೆ ಮೈಸೂರು ಅರಸೀಕೆರೆ ಹಾಗೆ ಬೆಂಗಳೂರು ಚಿಕ್ಕಬಳ್ಳಾಪುರ
ಚಿಕ್ಕ ಜಾಜೂರು, ಚಿತ್ರದುರ್ಗ, ನಂಜನಗೂಡು ಮತ್ತೆ ಚಾಮರಾಜನಗರ, ತರೀಕೆರೆ, ಶಿವಮೊಗ್ಗ, ಆನಂದಪುರ ಈ ಎಲ್ಲಾ ರೈಲು ಮಾರ್ಗಗಳನ್ನ ಏನ್ ಮಾಡಿದ್ರು 1931 ವೇಳೆಗೆ ಸಂಪೂರ್ಣವಾಗಿ ಬದಲಾವಣೆಗಳನ್ನ ಮಾಡಿದ್ರಂತೆ. ಅಂದ್ರೆ ರೈಲ್ವೆ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನ ಮಾಡಿದ್ರು ಅಂತ ಹೇಳಿ ನಾವು ಹೇಳ್ಬೋದು. ಹಾಗೆ ಮತ್ತೆ ಇವ್ರು ಮಾಡಿರ್ತಕ್ಕಂತಹ ಮತ್ತೊಂದು ಪ್ರಮುಖವಾದಂತಹ ಸಾಧನೆ ಅಂತ ಹೇಳಿದ್ರೆ 1900 ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಒಂದು ಜಲ ವಿದ್ಯುತ್ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಶಿವನ ಸಮುದ್ರದ ಹತ್ರ ಒಂದು ಶಿಂಶಾ ಅಂತ ಹೇಳಿ ಪ್ರದೇಶ ಇದೆ, ಅಲ್ಲಿ ಏನ್ ಮಾಡಿದ್ರು ಜಲ ವಿದ್ಯುತ್ ಸ್ಥಾವರವನ್ನ ಸ್ಥಾಪನೆ ಮಾಡಿದ್ರು. ಮಕ್ಕಳೇ ಇದು ಭಾರತ ದೇಶಕ್ಕಲ್ಲ ಏಷ್ಯಾದಲ್ಲಿಯೇ ಮೊಟ್ಟ ಮೊದಲನೇ ಜಲ ವಿದ್ಯುತ್ ಕೇಂದ್ರ ಅಂತ ಹೇಳಿ ನಾವು ಇದಕ್ಕೆ ಕರೀತೀವಿ. ಅಷ್ಟೇ ಅಲ್ಲದೆ ಚಿತ್ರದುರ್ಗದ ಹತ್ತಿರ ಇರ್ತಕ್ಕಂತಹ ವಾಣಿ ವಿಲಾಸ ಅಥವಾ ಇದನ್ನ ಮಾರಿಕಣಿವೆ ಅಂತ ಕೂಡ ಕರೀತಾರೆ, ಈ ಒಂದು ಜಲಾಶಯ ಕೂಡ 1907 ನಿರ್ಮಿಸಲ್ಪಟ್ಟು, ಹಾಗೇನೆ 1911 ಕೃಷ್ಣರಾಜ ಸಾಗರ ಅನ್ನೋದು ಕೂಡ ಇವರ ಒಂದು ಕೊಡುಗೆ ಅಂತ ಹೇಳಿ ನಾವು ಹೇಳ್ಬೋದು. ಹಾಗೆ ಇವರು ಶಿಕ್ಷಣ ಕ್ಷೇತ್ರಕ್ಕೆ ಸಲ್ಲಿಸಿದಂತಹ ಕೊಡುಗೆ ಏನು ಅಂತ ಹೇಳಿ ನಾನು ಇವಾಗ ಹೇಳ್ತೀನಿ. ಪ್ರಾಥಮಿಕ ಮತ್ತೆ ಮಾಧ್ಯಮಿಕ ಶಿಕ್ಷಣಕ್ಕೆ ಇವರು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ರು, ಜೊತೆಗೆ ಆ ಶಿಕ್ಷಣ ಉಚಿತವಾಗಿರ್ಬೇಕು, ಕಡ್ಡಾಯವಾಗಿರ್ಬೇಕು ಅನ್ನೋದನ್ನ ಕೂಡ ಹೇಳಿದ್ರು. ಜೊತೆಗೆ ನಮ್ಮ ನಾಡಿನಲ್ಲಿಯೇ ಇರ್ತಕ್ಕಂತಹ ಪ್ರಪ್ರಥಮ ವಿಶ್ವವಿದ್ಯಾಲಯವಾದಂತಹ ಮೈಸೂರು ವಿಶ್ವವಿದ್ಯಾನಿಲಯವನ್ನ ಸ್ಥಾಪಿಸಿದಂತಹ ಕೀರ್ತಿ ಕೂಡ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಲ್ಲುತ್ತೆ. ಹಾಗೆ ಸುಮಾರು 270 ಆಸ್ಪತ್ರೆಗಳನ್ನ ಇವರು ನಿರ್ಮಾಣ ಮಾಡಿದ್ರು, ಜೊತೆಗೆ ವಾಣಿಜ್ಯ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಿದ್ರು. ಅಂದ್ರೆ ವಿವಿಧ ರೀತಿಯ ಬ್ಯಾಂಕ್ಗಳನ್ನು ಕೂಡ ಇವರು ಆರಂಭವನ್ನ ಮಾಡಿದ್ರು, ಅದ್ರ ಜೊತೆಗೆ ಹಲವಾರು ಸಹಕಾರಿ ಸಂಘಗಳನ್ನ ಕೂಡ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ಹೇಳ್ಬೋದು. ಇನ್ನ ಕೊನೆಯದಾಗಿ ಇವರು ಜಾರಿ ಮಾಡಿದಂತಹ ಕೆಲವು ಕಾನೂನುಗಳ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆವಾಗಿನ ಕಾಲದಲ್ಲಿ ಕೆಲವೊಂದು ಅನಿಷ್ಟ ಪದ್ಧತಿಗಳಿತ್ತು, ಆ ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸಬೇಕು ಅಂತೇಳಿ ಇವರೇ ಸ್ವತಃ ಕೆಲವು ಕಾನೂನುಗಳನ್ನ ಜಾರಿ ತರ್ತಾರೆ. ಆ ಕಾನೂನುಗಳು ಯಾವುದು ಅಂತ ಹೇಳಿದ್ರೆ 1909 ದೇವದಾಸಿ ಪದ್ಧತಿ, ಅಂದ್ರೆ ಆವಾಗಿನ ಕಾಲದಲ್ಲಿ ದೇವದಾಸಿ ಪದ್ಧತಿ ಅಂತ ಹೇಳಿ ಇತ್ತು. ಅಂದ್ರೆ ಹೆಣ್ಣು ಮಕ್ಕಳನ್ನ ದೇವರ ದಾಸಿಯರು ಅಂತ ಹೇಳಿ ಕೈಬಿಟ್ಬಿಡ್ತಿದ್ರು. ಈ ರೀತಿಯ ಒಂದು ಅನಿಷ್ಟ ಪದ್ಧತಿ ಇತ್ತು. ಅದ್ರ ಜೊತೆಗೆ ಹೆಣ್ಣು ಮಕ್ಕಳನ್ನ ಬಸವಿ ಬಿಡ್ತಕ್ಕಂತಹ ಪದ್ಧತಿ ಇತ್ತು. ಹಾಗೇನೆ ವೇಶ್ಯ ವೃತ್ತಿಯಲ್ಲಿ ಕೈಗೊಳ್ತಕ್ಕಂತಹ ಒಂದು ನಿಯಮ ಇತ್ತು. ಇದನ್ನೆಲ್ಲ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವರು ನಿಷೇಧವನ್ನ ಮಾಡ್ತಾರೆ, ಜೊತೆಗೆ ವಿಧವಾ ವಿವಾಹ ಕಾಯ್ದೆಯನ್ನ ಸೃಷ್ಟಿ ಮಾಡ್ತಾರೆ. ಅಂದ್ರೆ ವಿಧವೆಯರು ಕೂಡ ಪುನಃ ವಿವಾಹ ಆಗ್ಬೋದು ಅನ್ನೋ ಒಂದು ನಿಯಮವನ್ನ ಕೂಡ ಜಾರಿಗೆ ತರ್ತಾರೆ. ಜೊತೆಗೆ ಸ್ತ್ರೀಯರಿಗೆ ಶಿಕ್ಷಣ ಬೇಕೇ ಬೇಕು ಅಂತೇಳಿ ಹೋರಾಟ ಮಾಡಿದವರಲ್ಲಿ ಇವರು ಕೂಡ ಮುಖ್ಯ ಅಂತ ಹೇಳಿ ಹೇಳ್ಬೋದು. ಹಾಗೇನೆ 1914 ಶಾಲೆಗೆ ಏನಾದ್ರೂ ಮಗು ದಾಖಲಾಗಬೇಕು ಅಂತ ಹೇಳಿದ್ರೆ ಜಾತಿ ಅನ್ನೋದು ಏನು ಅನಿವಾರ್ಯ ಅಲ್ಲ, ಜಾತಿಯ ಪರಿಗಣನೆ ನಿಷೇಧ ಆಗಿದ್ದು ಕೂಡ 1914. ಎಲ್ಲದಕ್ಕಿಂತ ಮುಖ್ಯವಾದಂತ ಒಂದು ಅಂಶ ಅಂತ ಹೇಳಿದ್ರೆ 1927 ಮೊಟ್ಟ ಮೊದಲನೇ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು ದೊರೆಯಿತು. ಅದಕ್ಕಿಂತ ಮುಂಚೆ ಸ್ತ್ರೀಯರು ವೋಟಿಂಗ್ ಮಾಡೋ ವ್ಯವಸ್ಥೆ ಇರಲಿಲ್ಲ. ಇವರ ಆಡಳಿತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸ್ತ್ರೀಯರು ಮತದಾನವನ್ನ ಮಾಡ್ತಕ್ಕಂತ ಒಂದು ಕಾನೂನು ಕೂಡ ಜಾರಿಗೆ ಬಂತು. ಇಷ್ಟೆಲ್ಲಾ ಸಾಧನೆಯನ್ನ ಯಾರ್ ಮಾಡಿದ್ದಾರೆ? ನಮ್ಮ ಮೈಸೂರು ಸಂಸ್ಥಾನದ 24ನೇ ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಷ್ಟೆಲ್ಲಾ ಸಾಧನೆಯನ್ನ ಮಾಡಿದ್ದಾರೆ ಮಕ್ಕಳೇ. ಹಾಗಾಗಿ ಜನ ಇವತ್ತಿಗೂ ಕೂಡ ಅವರನ್ನ ನೆನಪು ಮಾಡ್ಕೋತಾರೆ. ಹಾಗೆಯೇ ಇವಾಗ ನಮ್ಮ ಮುಂದಿನ ಸಾಧಕರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಮುಂದಿನ ಸಾಧಕರು ಯಾರು? ಎಲ್ಲರಿಗೂ ಚಿರಪರಿಚಿತವಾದಂತಹ ಹೆಸರು ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಸರ್ ಎಂ ವಿಶ್ವೇಶ್ವರಯ್ಯ ಒಬ್ಬ ಇಂಜಿನಿಯರ್ ಆಗಿ, ಒಬ್ಬ ದಿವಾನರಾಗಿ ಎಷ್ಟೆಲ್ಲಾ ಸಾಧನೆಯನ್ನ ಮಾಡಿದ್ರು. ಕರ್ನಾಟಕಕ್ಕಲ್ದೇನೆ ವಿವಿಧ ರಾಜ್ಯಗಳಲ್ಲೂ ಕೂಡ ಏನ್ ಸಾಧನೆ ಮಾಡಿದ್ನು ಅನ್ನೋದನ್ನ ಇವರ ಜೀವನ ಚರಿತ್ರೆನಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇವರ ಬಾಲ್ಯ ಜೀವನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೆಹರೂರವರು ಈ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಬಗ್ಗೆ ಒಂದ್ ಮಾತು ಹೇಳ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ದುರಾದೃಷ್ಟವಶಾತ್ ನಮ್ಮ ಭಾರತೀಯರಿಗೆ ಒಂದು ಹಣೆಪಟ್ಟಿ ಬಂದ್ಬಿಟ್ಟಿದೆ. ಏನಪ್ಪಾ ಅಂತ ಹೇಳಿದ್ರೆ, ಭಾರತೀಯರು ತುಂಬಾ ಮಾತಾಡ್ತಾರೆ ಆದ್ರೆ ಕೆಲಸ ಕಡಿಮೆ ಮಾಡ್ತಾರೆ ಅಂತ ಹೇಳಿ ಒಂದು ಆರೋಪ ಇದೆ ನಮ್ಮ ಭಾರತೀಯರ ಮೇಲೆ. ಆದ್ರೆ ಈ ಆರೋಪಗಳಿಂದ ಹೊರತಾಗಿದ್ದಂತವ್ರು ಅಂದ್ರೆ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಯಾಕೆ ಅಂತ ಹೇಳಿದ್ರೆ, ಇವರು ಕಡಿಮೆ ಮಾತಾಡ್ತಾ ಇದ್ರು, ಕೆಲಸವನ್ನ ಜಾಸ್ತಿ ಮಾಡ್ತಾ ಇದ್ರು. ಮಕ್ಕಳೇ ಇದನ್ನ ನೆನ್ಪಿಡ್ಕೊಳ್ಳಿ, ಇವರು ಕಡಿಮೆ ಮಾತಾಡ್ತಾ ಇದ್ರು, ಕೆಲಸವನ್ನ ಜಾಸ್ತಿ ಮಾಡ್ತಾ ಇದ್ರು. ಸ್ವತಃ ಈ ಅಪ್ರಿಸಿಯೇಷನ್ ನ ಕೊಟ್ಟಿರ್ತಕ್ಕಂಥದ್ದು ಯಾರು? ನೆಹರೂರವರು ವಿಶ್ವೇಶ್ವರಯ್ಯವರ ಬಗ್ಗೆ ಈ ಒಂದು ರೀತಿಯ ಮಾತನ್ನ ಹೇಳಿದ್ದಾರೆ. ಇಂಥವರ ಸಾಲಿಗೆ ಸೇರ್ತಕ್ಕಂತಹ ಈ ವಿಶ್ವೇಶ್ವರಯ್ಯ ಅವರು ಕೂಡ ನಮ್ಮ ಕರ್ನಾಟಕಕ್ಕೆ ಅಪಾರವಾದಂತಹ
ಕೊಡುಗೆಯನ್ನ ನೀಡಿದ್ದಾರೆ. ಅವ್ರು ಏನೇನ್ ಕೊಡುಗೆಯನ್ನ ನೀಡಿದ್ರು, ಹಾಗೆ ಅವರ ಬಾಲ್ಯ ಜೀವನ, ಶಿಕ್ಷಣ ಎಲ್ಲ ಆಯ್ತು ಅಂತ ಹೇಳಿ ತಿಳ್ಕೊಳ್ಳೋಣ. ವಿಶ್ವೇಶ್ವರಯ್ಯ ಇವರು 1860 ಸೆಪ್ಟೆಂಬರ್ 15 ಶ್ರೀನಿವಾಸ ಶಾಸ್ತ್ರಿ ಮತ್ತೆ ವೆಂಕಟ ಲಕ್ಷ್ಮಮ್ಮ ಎನ್ನುವರ ಎರಡನೇ ಮಗನಾಗಿ ಜನಿಸ್ತಾರೆ. ಇವರ ಪೂರ್ವಜರು ಮೂಲತಃ ಕರ್ನೂಲು ಜಿಲ್ಲೆಗೆ ಸೇರಿರ್ತಕ್ಕಂತಹ ಗಿಡ್ಡಲೂರು ತಾಲೂಕಿನ ಮೋಕ್ಷಗುಂಡಂ ಎನ್ನುವ ಅಗ್ರಹಾರಕ್ಕೆ ಸೇರಿದವರು. ಕಾರಣಾಂತರದಿಂದ ಇವರು ಕರ್ನಾಟಕಕ್ಕೆ ವಲಸೆ ಬಂದು ಇಲ್ಲೇನೆ ಚಿಕ್ಕಬಳ್ಳಾಪುರದಲ್ಲಿ ಹತ್ರ ಇರ್ತಕ್ಕಂತಹ ಮುದ್ದೇನಹಳ್ಳಿ ಎನ್ನುವ ಒಂದು ಊರಿನಲ್ಲಿ ಜನಿಸ್ತಾರೆ. ಮೊದಲಿನಿಂದ ಕೂಡ ಇವರ ಮನೆತನಕ್ಕೆ ಮೋಕ್ಷಗುಂಡಂ ಎನ್ನುವ ಒಂದು ಅವರ ವಂಶದ ಹೆಸರೇನೆ ಬಂದ್ಬಿಡ್ತು. ಇವರ ತಾಯಿ ಹೆಸರು, ತಾಯಿ ಆಸೆ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಮಗ ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡಿ ಏನಾದ್ರೂ ಸಾಧನೆ ಮಾಡ್ಲಿ ಅನ್ನೋದೇ ಅವರ ತಾಯಿಯ ಆಸೆ ಆಗಿತ್ತು. ಹಾಗಾಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರ ಇಡೀ ಫ್ಯಾಮಿಲಿನ ಮಗನ ಎಜುಕೇಶನ್ಗೋಸ್ಕರ ಚಿಕ್ಕಬಳ್ಳಾಪುರಕ್ಕೆ ಸ್ಥಳಾಂತರ ಮಾಡ್ತಾರೆ. ಅಂದ್ರೆ ಇಡೀ ಕುಟುಂಬವನ್ನ ಅಲ್ಲಿಗೆ ವರ್ಗ ಮಾಡ್ತಾರೆ, ಅಂದ್ರೆ ಶಿಫ್ಟ್ ಆಗ್ತಾರೆ ಅವರು ಚಿಕ್ಕಬಳ್ಳಾಪುರಕ್ಕೆ. ಈ ವಿಶ್ವೇಶ್ವರಯ್ಯ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಚಿಕ್ಕಬಳ್ಳಾಪುರದಲ್ಲೇನೆ ಮಾಡ್ತಾರೆ. ನಂತರ ಇವರ ಸೋದರ ಮಾವ ಆದಂತಹ ಹೆಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಏನ್ ಮಾಡ್ತಾರೆ, ಬೆಂಗಳೂರಿನಲ್ಲಿರ್ತಕ್ಕಂತಹ ವೆಸ್ಲಿಯನ್ ಅನ್ನೋ ಒಂದು ಪ್ರೌಢಶಾಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನ ಪಡೀತಾರೆ. ನಂತರ ಪ್ರೌಢಶಾಲೆ ಶಿಕ್ಷಣ ಮುಗಿದ್ಮೇಲೆ ತಮ್ಮ PUC ಅಥವಾ ಏನು 2 ವರ್ಷಗಳ ಇಂಟರ್ಮೀಡಿಯೇಟ್ ಅಂತ ಹೇಳಿ ಕರಿತೀವಲ್ಲ, ಆ ಇಂಟರ್ಮೀಡಿಯೇಟ್ ಅನ್ನೋ ಒಂದು ಶಿಕ್ಷಣವನ್ನ ಬೆಂಗಳೂರಲ್ಲಿ ಪಡೀತಾರೆ, ಸೆಂಟ್ರಲ್ ಕಾಲೇಜ್ ನಲ್ಲಿ. ಹಾಗೆಯೇ 3 ವರ್ಷಗಳ BA ಪದವಿಯನ್ನ ಕೂಡ ಇವರು ಪಡೀತಾರೆ. ವ್ಯಾಸಂಗದಲ್ಲಿ ಇವರು ಯಾವಾಗ್ಲೂ ಕ್ರಮನಿಷ್ಠರಾಗಿದ್ರು. ಹಾಗೇನೆ ಉನ್ನತವಾದ ಜೀವನ, ಆಡಂಬರದ ಜೀವನವನ್ನ ಯಾವತ್ತೂ ಇವರು ನಡೆಸ್ತಾ ಇರಲಿಲ್ಲ. ಹಾಗೇನೆ ಯಾವಾಗ್ಲೂ ಇವರು ಏನಾದ್ರೂ ಸಾಧನೆ ಮಾಡ್ಲೇಬೇಕು ಅನ್ನೋ ಒಂದು ದೃಢವಾದಂತಹ ಆತ್ಮವಿಶ್ವಾಸವನ್ನ ಒಳ್ಳೋರಾಗಿದ್ರು. ಈ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಅವಾಗಿನ ಕಾಲದಲ್ಲಿ ಅಂದ್ರೆ ಏನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಓದ್ತಾ ಇದ್ರಲ್ವಾ, ಅವರ ಕಾಲದಲ್ಲಿ ದಿವಾನರಾಗಿದ್ದಂತಹ ರಂಗಾಚಾರ್ಲು ಅನ್ನೋರು ಏನ್ ಮಾಡ್ತಾರೆ, ಇವ್ರಿಗೆ ಒಂದು ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ. ಸ್ಕಾಲರ್ಶಿಪ್ ಅಂತ ಹೇಳಿದ್ರೆ ವಿದ್ಯಾರ್ಥಿ ವೇತನ. ಆ ವಿದ್ಯಾರ್ಥಿ ವೇತನವನ್ನ ಬಳಸ್ಕೊಂಡು ಏನ್ ಮಾಡ್ತಾರೆ ಇವರು, ಪೂನಾದಲ್ಲಿ ಇರ್ತಕ್ಕಂತಹ ಒಂದು ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಡಿಪ್ಲೊಮೋ ಶಿಕ್ಷಣವನ್ನ ಪಡೀತಾರೆ. ಡಿಪ್ಲೊಮೋ ಶಿಕ್ಷಣ ಪಡೆದ್ಮೇಲೆ ನೆಕ್ಸ್ಟ್ ಅವರು ಇಂಜಿನಿಯರ್ ಆಗಿ ಏನೇನ್ ಸಾಧನೆಯನ್ನ ಮಾಡಿದ್ರು ಅಂತ ಹೇಳಿ ನೋಡೋಣ. ವಿಶ್ವೇಶ್ವರಯ್ಯ ಅವರು 1448 ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಸೇವೆಯನ್ನ ಪ್ರಾರಂಭಿಸ್ತಾರೆ. ಅಲ್ಲಿ ಸಹಾಯಕ ಇಂಜಿನಿಯರ್ ಆದ್ಮೇಲೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಖಾನ್ದೇಶ ಮತ್ತೆ ನಾಸಿಕ್ ಜಿಲ್ಲೆಗಳಲ್ಲಿ ಹರಿಯುತ್ತಿದ್ದಂತಹ ಪಂಜ್ರಾ ನದಿಯ ನೀರಾವರಿ ಕಾಲುವೆಗೆ ಮೇಲ್ಗಾಲುವೆಯನ್ನ ನಿರ್ಮಿಸುವ ಮೂಲಕ ಒಂದು ಯಶಸ್ಸನ್ನ ಸಾಧಿಸಿದ್ರು. ಇದರಿಂದ ಅವರ ಮೇಲಾಧಿಕಾರಿಗಳ ಮೆಚ್ಚುಗೆಗೂ ಕೂಡ ಪಾತ್ರರಾಗ್ತಾರೆ. ಜೊತೆಗೆ ಮುಂಬೈ ಇರ್ತಕ್ಕಂತಹ ಸರ್ಕಾರದ ಸೂಚನೆಯ ಮೇರೆಗೆ ಸಿಂಧ್ ಪ್ರಾಂತ್ಯದ ಸುಕ್ಕೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆಯ ಕಾರ್ಯವನ್ನ ಕೂಡ ಇವರು ಯಶಸ್ವಿಯಾಗಿ ಮಾಡಿದ್ರು. ಹಾಗೇನೆ ಇವರು ಮಾಡಿರ್ತಕ್ಕಂತಹ ಇನ್ನ ಅನೇಕ ಸಾಧನೆಗಳನ್ನ ಮಾಡಿದ್ದಾರೆ. ಅದರಲ್ಲಿ ಇನ್ನ ಒಂದು ಮುಖ್ಯವಾದಂತಹ ಸಾಧನೆ ಅಂತ ಹೇಳಿದ್ರೆ, ಮೈಸೂರಿನಲ್ಲಿ ಇರ್ತಕ್ಕಂತಹ ಕೃಷ್ಣರಾಜ ಸಾಗರ ಜಲಾಶಯ ಅದನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಮುಂದೆ 4 ವರ್ಷಗಳ ಕಾಲ ಅಂದ್ರೆ ಇಂಜಿನಿಯರ್ ಆದ್ಮೇಲೆ ಮುಂದೆ 4 ವರ್ಷಗಳ ಕಾಲ ಇವರು ಮುಂಬೈ ಪ್ರಾಂತ್ಯದಲ್ಲಿ ಸ್ಯಾನಿಟರಿ ಇಂಜಿನಿಯರ್ ಆಗಿ ಕೂಡ ನೇಮಕಗೊಳ್ತಾರೆ. ಸ್ಯಾನಿಟರಿ ಅಂತ ಹೇಳಿದ್ರೆ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಒಂದು ಇಂಜಿನಿಯರ್ ಆಗಿ ಕೂಡ ನೇಮಕಗೊಳ್ತಾರೆ. ಈ ಹುದ್ದೆಗೆ ನೇಮಕರಾದಂತಹ ಪ್ರಥಮ ಭಾರತೀಯ ಅನ್ನೋ ಒಂದು ಹೆಗ್ಗಳಿಕೆಗೂ ಕೂಡ ಈ ನಮ್ಮ ವಿಶ್ವೇಶ್ವರಯ್ಯ ಅವರು ಪಾತ್ರರಾಗಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಇನ್ನ ಇವರು ವ್ಯಕ್ತಿತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸದಾ ಪುಟಿಯುವ ಚೈತನ್ಯ ಅಂದ್ರೆ ಅವರಲ್ಲಿ ಒಂದು ಯಾವಾಗ್ಲೂ ಕೂಡ ಆತ್ಮವಿಶ್ವಾಸ ಅನ್ನೋದು ಕುಗ್ಗಿ ಹೋಗೇ ಇರ್ಲಿಲ್ಲ. ಯಾವಾಗ್ಲೂ ಪುಟಿಯುವ ಚೈತನ್ಯ ತರ ಇದ್ರು. ಇವ್ರು ಏನ್ ಹೇಳ್ತಾ ಇದ್ರು ಯಾವಾಗ್ಲೂ ಅಂತ ಹೇಳಿದ್ರೆ, ನಾಳೆ ಮಾಡುವುದನ್ನ ಇಂದೇ ಮಾಡು, ಇಂದು ಮಾಡುವುದನ್ನ ಈಗಲೇ ಮಾಡು ಅಂತ ಹೇಳಿ ಯಾವಾಗ್ಲೂ ಕೂಡ ಹೇಳ್ತಾ ಇದ್ರಂತೆ. ಹಾಗೆ ಇವರು ಬೇರೆ ರಾಜ್ಯದಲ್ಲಿ ಮಾಡಿದಂತಹ ಒಂದ್ ಸಾಧನೆ ಅಂತ ಹೇಳಿದ್ರೆ, ಹೈದರಾಬಾದಿನಲ್ಲಿ 2 ನದಿಗಳಿತ್ತು, ಒಂದು ಈಸಿ ಇನ್ನೊಂದು ಮೂಸಿ. ಈಸಿ ಮತ್ತೆ ಮೂಸಿ ನದಿಗಳು ಪ್ರವಾಹದಿಂದ ಯಾವಾಗ್ಲೂ ಈ ಹೈದರಾಬಾದ್ ಜನರಿಗೆ ತೊಂದರೆ ಆಗ್ತಾ ಇತ್ತು. ಆಗ ವಿಶ್ವೇಶ್ವರಯ್ಯ ಏನ್ ಮಾಡಿದ್ರು, ಈಸಿ ಮತ್ತೆ ಮೂಸಿ ಅನ್ನೋ ನದಿಗಳಿಗೆ ಪ್ರತ್ಯೇಕವಾದಂತಹ ಜಲಾಶಯಗಳನ್ನ ನಿರ್ಮಾಣ ಮಾಡೋದ್ರ ಮೂಲಕ ಆ ಹೈದರಾಬಾದಿಗೆ ಏನ್ ಪ್ರವಾಹ ಬರ್ತಿತ್ತಲ್ವಾ ಅದನ್ನ ತಪ್ಪಿಸಿದ್ರು ಅಂತ ಹೇಳಿ ನಾವು ಹೇಳ್ಬೋದು. ಹಾಗೇನೆ ಇವರು 3 ವರ್ಷಗಳ ಕಾಲ ಮೈಸೂರು ಸಂಸ್ಥಾನದಲ್ಲಿ ಎಂಜಿನಿಯರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾರೆ. ಈ ಸಂದರ್ಭದಲ್ಲೇ
ಕಾವೇರಿ ನದಿಗೆ ಕನ್ನಂಬಾಡಿ ಅನ್ನೋ ಅಣೆಕಟ್ಟನ್ನ ಕೂಡ ನಿರ್ಮಾಣ ಮಾಡಿದ್ರು. ಅಂದ್ರೆ ಈ ಟೈಮ್ ಅಲ್ಲಿ ಇವ್ರ ಜೊತೆ ಸೇರ್ಕೊಂಡು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜೊತೆ ಸೇರ್ಕೊಂಡು ಕನ್ನಂಬಾಡಿ ಅಣೆಕಟ್ಟನ್ನ ನಿರ್ಮಾಣ ಮಾಡ್ತಾರೆ. ಜೊತೆಗೆ ರೈಲ್ವೆ ಮಾರ್ಗಗಳ ವಿಸ್ತರಣೆಗೆ ಹಲವಾರು ಕ್ರಮಗಳನ್ನ ಕೈಗೊಂಡ್ರು. ಜೊತೆಗೆ ತಾಂತ್ರಿಕ ಶಿಕ್ಷಣದ ಅಭಿವೃದ್ಧಿಗೆ ಕೆಲಸವನ್ನ ಮಾಡಿದ್ರು. ಹಾಗೆಯೇ ಮಾರಿಕಣ್ವೆ ಜಲಾಶಯದ ನೀರು ಸುತ್ತಮುತ್ತ ಹಳ್ಳಿಗೆ ಯಾವ ರೀತಿ ಹಂಚಿಕೆ ಆಗ್ಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಹಾಗೆ ಸಣ್ಣ ಮತ್ತೆ ಗುಡಿ ಕೈಗಾರಿಕೆ ಅಂತ ಏನ್ ಹೇಳ್ತೀವಲ್ಲ, ಆ ಗುಡಿ ಕೈಗಾರಿಕೆಗೆ ಮರುಜೀವವನ್ನ ಕೊಟ್ರು, ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ರು ಅಂತ ಹೇಳಿ ನಾವು ಹೇಳ್ಬೋದು. ಹಾಗೇನೆ ಮುಂದೆ ಮೈಸೂರು ಸಂಸ್ಥಾನದ ಮಹಾರಾಜರಾದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಇವರನ್ನ ದಿವಾನರಾಗಿ ನೇಮಕ ಮಾಡ್ಕೋತಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಅವ್ರನ್ನ ಇವರು ದಿವಾನರಾಗಿ ಬಂದ್ಮೇಲೆ ಮೈಸೂರು ಪ್ರಾಂತ್ಯದಲ್ಲಿ ಮನ್ವಂತರದ ಬದಲಾವಣೆಗಳಾದವು. ಮನ್ವಂತರ ಅಂತ ಹೇಳಿದ್ರೆ ಹಲವಾರು ಪರಿವರ್ತನೆಗಳು ಆದ್ವು. ಆಡಳಿತದಲ್ಲಿ ಹೊಸ ಮಾದರಿ ಬಂತು. ಅಷ್ಟೇ ಅಲ್ಲದೆ ಇವ್ರು ಯಾವಾಗ್ಲೂ ದಕ್ಷತೆ ಮತ್ತೆ ಪ್ರಾಮಾಣಿಕತೆಗೆ ಹೆಸರಾದಂತಹ ಒಬ್ಬ ವ್ಯಕ್ತಿ. ಹಾಗಾಗಿ ಮಾದರಿ ಮೈಸೂರು ಅನ್ನೋದೇ ನಿರ್ಮಾಣ ಆಯ್ತಲ್ಲ, ಅದಕ್ಕೆ ಸರ್ ಎಂ ವಿಶ್ವೇಶ್ವರಯ್ಯವರ ಸಹಕಾರ ತುಂಬಾನೇ ಇತ್ತು ಅಂತೇಳಿ ಹೇಳ್ಬೋದು. ಹಾಗೇನೆ ಈ ವಿಶ್ವೇಶ್ವರಯ್ಯ ಅವರು ಯಾವಾಗ್ಲೂ ಏನಂತ ಯೋಚನೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆಧುನಿಕ ಶಿಕ್ಷಣನೇ ಎಲ್ಲಾ ಸಮಸ್ಯೆಗಳಿಗೂ ಮೂಲ ಅಂತ ಹೇಳಿ ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ರು. ಇವ್ರು ಏನಂತ ಕರೀತಾ ಇದ್ರು ಶಿಕ್ಷಣವನ್ನ ಅಂತ ಹೇಳಿದ್ರೆ, ಅದೊಂದ್ ರೀತಿ ಸಂಜೀವಿನಿ ಅಂತ ಹೇಳಿ ಕರೀತಾ ಇದ್ರು. ಸಂಜೀವಿನಿ ಗೊತ್ತು ನಿಮ್ಗೆ, ಸಂಜೀವಿನಿ ಪರ್ವತ ಅಂದ್ರೆ ಸತ್ತವರನ್ನು ಕೂಡ ಬದುಕಿಸುತ್ತೆ ಅಂತ ಹೇಳಿ ಹೇಳ್ತಾರಲ್ವಾ, ಹಾಗೆ ಶಿಕ್ಷಣ ಅನ್ನೋದು ಒಂದ್ ರೀತಿಯ ಸಂಜೀವಿನಿ ಇದ್ದಂಗೆ, ಅದು ಎಲ್ಲಾರ್ಗುನು ಬೇಕು ಅಂತ ಹೇಳಿ ಯಾವಾಗ್ಲೂ ಹೇಳ್ತಾ ಇದ್ರು. ಜೊತೆಗೆ ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ ಇದೆಲ್ಲವನ್ನ ಕೂಡ ಏನ್ ಮಾಡಿದ್ರು, ಕಡ್ಡಾಯ ಮಾಡಿದ್ರು. ಜೊತೆಗೆ ಪ್ರೌಢ ಶಿಕ್ಷಣದ ಅಂತಿಮ ಪರೀಕ್ಷೆ ನಡೆಸುವ ಯೋಜನೆಯನ್ನ ಆರ್ಥಿಕ ಪರಿಷತ್ತಿನ ಮೂಲಕ ರೂಪುಗೊಳಿಸಿದ್ರು. ಅಂದ್ರೆ ಪ್ರೌಢ ಶಿಕ್ಷಣದ ಪರೀಕ್ಷೆ ಒಂದು ಆರ್ಥಿಕ ಪರಿಷತ್ತಿನಲ್ಲೇ ನಡೀಬೇಕು ಅನ್ನೋದನ್ನ ಕೂಡ ಇವರು ರೂಪುಗೊಳಿಸಿದ್ರು ಅಂತ ಹೇಳಿ ಅನ್ನೋದನ್ನ ಜಾರಿಗೆ ತಂದ್ರು ಅಂತ ಹೇಳಿ ಹೇಳ್ಬೋದು. ಇನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ದೂರದೃಷ್ಟಿ ಅಂತ ಹೇಳಿದ್ರೆ ಇವರು ಫ್ಯೂಚರ್ನ ಜಾಸ್ತಿ ಥಿಂಕ್ ಮಾಡ್ತಾ ಇದ್ರು. ಹಾಗಾಗಿ ಮುಂದೆ ನಮ್ಮ ಭಾರತ ದೇಶ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ರಾಜ್ಯ ಆಗಿರ್ಬೋದು ಬೆಳವಣಿಗೆ ಹೊಂದಬೇಕು ಅಂತ ಹೇಳಿದ್ರೆ ಒಂದು ಯೂನಿವರ್ಸಿಟಿಗೆ ಅಗತ್ಯ ಇದೆ ಅಂತ ಹೇಳಿ ಏನ್ ಮಾಡಿದ್ರು, ಮೈಸೂರು ವಿಶ್ವವಿದ್ಯಾನಿಲಯವನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಹಾಗೇನೆ ಶಿಕ್ಷಣ ಅನ್ನೋದು ಹೇಗಿರ್ಬೇಕು ಅಂತ ಹೇಳಿದ್ರೆ, ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಹಾಗೇನೆ ಈ ಶಿಕ್ಷಣ ಅನ್ನೋದು ಕೇವಲ ಕೆಲವೇ ಜನರ ಸ್ವತ್ತಾಗಬಾರ್ದು, ಅದು ಎಲ್ಲರಿಗೂ ಎಟಕು ಅಂತಿರ್ಬೇಕು, ಎಲ್ಲರೂ ಕೂಡ ಶಿಕ್ಷಣವನ್ನ ಪಡಿಬೇಕು ಅಂತ ಹೇಳಿ ಯಾವಾಗ್ಲೂ ಆಸೆ ಪಡ್ತಾ ಇದ್ರು. ಜೊತೆಗೆ ಇವರು ಎಂತಹ ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ರು ಅಂತ ಹೇಳಿದ್ರೆ, ವೃತ್ತಿಪರ ಶಿಕ್ಷಣಕ್ಕೆ ಹಾಗೆ ತಾಂತ್ರಿಕ ಶಿಕ್ಷಣಕ್ಕೆ. ತಾಂತ್ರಿಕ ಅಂತ ಹೇಳಿದ್ರೆ ಟೆಕ್ನಿಕಲ್ ಕೋರ್ಸ್ಗಳಿಗೆ, ಹಾಗೇನೆ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿಗೆ ಹೆಚ್ಚಿನ ಮಹತ್ವವನ್ನ ಇವರು ನೀಡಿದ್ರು. ಹಾಗಾಗಿ ಈ ನಿಟ್ಟಿನಲ್ಲೇ ಬೆಂಗಳೂರಿನಲ್ಲಿ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆಯನ್ನ, ಹಾಗೆ ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನ ಇವರು ಪ್ರಾರಂಭ ಮಾಡಿದ್ರು. ಜೊತೆಗೆ ಆಗಿನ ಕಾಲದಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿ ನಡೀತಾ ಇತ್ತಲ್ಲ, ಇದರಲ್ಲೂ ಕೂಡ ಅವರ ಪಾತ್ರ ಇದ್ದೇ ಇದೆ. ಕರ್ನಾಟಕದ ರಚನೆಗಾಗಿ ಕನ್ನಡ ಭಾಷೆ ಸಾಹಿತ್ಯ ಇದೆಲ್ಲವೂ ಕನ್ನಡಿಗರಲ್ಲಿ ಉಳಿಬೇಕು ಅಂತ ಹೇಳಿ ಏನ್ ಮಾಡಿದ್ರು, ಕನ್ನಡ ಸಾಹಿತ್ಯ ಪರಿಷತ್ತನ್ನ ಸ್ಥಾಪನೆ ಮಾಡೋದಿಕ್ಕೆ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಹಾಯವನ್ನ ಮಾಡಿದ್ರು. ಇನ್ನ ಇವ್ರು ಇನ್ನ ಒಂದು ಮಾತನ್ನ ಹೇಳ್ತಾ ಇದ್ರು, ಏನಪ್ಪಾ ಅದು ಅಂತ ಹೇಳಿದ್ರೆ, ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ರು. ಯಾಕೆ ಅಂತ ಹೇಳಿದ್ರೆ, ಒಂದು ದೇಶದ ಅಭಿವೃದ್ಧಿ ಅಲ್ಲಿರ್ತಕ್ಕಂತಹ ಕೈಗಾರಿಕೆಗಳ ಮೇಲೆ ನಿಂತಿರುತ್ತೆ. ಜೊತೆಗೆ ಅಲ್ಲಿರ್ತಕ್ಕಂತಹ ಹಲವಾರು ಮಂದಿಗೆ ಕೆಲಸಗಳನ್ನ ಅಥವಾ ಉದ್ಯೋಗಗಳನ್ನ ಕೊಟ್ಟಿರುತ್ತೆ. ಹಾಗಾಗಿ ಇವ್ರು ಏನಂತ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಕೈಗಾರೀಕರಣ ಇಲ್ಲವೇ ಅವನತಿ, ಹೆಚ್ಚು ಹೆಚ್ಚು ಕೈಗಾರಿಕೆಗಳು ಅಭಿವೃದ್ಧಿ ಆದ್ರೆ ನಾವು ಬದುಕಿರ್ತೀವಿ, ಇಲ್ಲ ಅಂದ್ರೆ ನಮ್ಮ ಅವನತಿ ಆಗುತ್ತೆ, ಅವನತಿ ಅಂತ ಹೇಳಿದ್ರೆ ನಾಶ ಆಗುತ್ತೆ ಅಂತ ಹೇಳಿ ಯಾವಾಗ್ಲೂ ಹೇಳ್ತಾ ಇದ್ರು. ಹಾಗೇನೆ ಇವರು ಭದ್ರಾವತಿನಲ್ಲಿ ಕಬ್ಬಿಣ ಮತ್ತೆ ಉಕ್ಕಿನ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಾರೆ, ಅದ್ರ ಜೊತೆಗೆ ಹೆಂಚಿನ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ, ಗೊಬ್ಬರ ತಯಾರಿಕೆ ಮಾಡ್ತಕ್ಕಂತ ಕಾರ್ಖಾನೆ ಸ್ಥಾಪನೆ ಮಾಡ್ತಾರೆ, ಸಕ್ಕರೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾರೆ, ಔಷಧ ಕೈಗಾರಿಕೆಗಳು, ಹಲವಾರು ಸೋಪಿನ ಕಾರ್ಖಾನೆಗಳು, ಲೋಹ ಕಾರ್ಖಾನೆಗಳು, ಕರಕುಶಲ ವಸ್ತುಗಳನ್ನ ತಯಾರಿಸ್ತಕ್ಕಂತಹ ಕಾರ್ಖಾನೆಗಳು, ಈ ರೀತಿ ಹಲವಾರು ಕಾರ್ಖಾನೆಗಳನ್ನ ಇವರು ನಿರ್ಮಾಣವನ್ನ ಮಾಡ್ತಾರೆ. ಇವರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಕೈಗಾರಿಕೆಗಳು ಅಭಿವೃದ್ಧಿ ಆದ್ರೆ ಆ ದೇಶ ಕೂಡ ತುಂಬಾ ಬೇಗ ಅಭಿವೃದ್ಧಿ ಆಗುತ್ತೆ ಅನ್ನೋದು ಆಗಿತ್ತು. ಇನ್ನ ರಾಜ್ಯದಲ್ಲಿರ್ತಕ್ಕಂತಹ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿಯನ್ನ ಹಾಕ್ಬೇಕು ಅನ್ನೋ ದೃಷ್ಟಿಯಿಂದ ಇವ್ರು ಏನ್ ಮಾಡಿದ್ರು,
ಮೈಸೂರು ಬ್ಯಾಂಕ್ ಅನ್ನೋದನ್ನ ಒಂದು ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ರು. ಅದರ ಜೊತೆಗೆ ಹಲವಾರು ಸಹಕಾರಿ ಸಂಘಗಳನ್ನ ಕೂಡ ಸ್ಥಾಪನೆ ಮಾಡಿದ್ರು. ಹಾಗೇನೆ ಈ 1912 ಇಸ್ವಿನಲ್ಲಿ ಏನ್ ಮೈಸೂರು ಬ್ಯಾಂಕ್ ಸ್ಥಾಪನೆ ಆಯ್ತಲ್ಲ, ಅನಂತರ ಉಳಿದಿರ್ತಕ್ಕಂತಹ ಅನೇಕ ಬ್ಯಾಂಕ್ಗಳು ಕೂಡ ಅಸ್ತಿತ್ವಕ್ಕೆ ಬಂತು ಅಂತೇಳಿ ಹೇಳ್ಬೋದು. ಹಾಗೇನೆ ಈ ಬ್ಯಾಂಕ್ಗಳು ಏನ್ ಮಾಡ್ತಾ ಇದ್ವಪ್ಪ ಅಂತ ಹೇಳಿದ್ರೆ, ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಹಲವಾರು ಸಾಲ ಸೌಲಭ್ಯಗಳನ್ನ ಕೊಡ್ತಾ ಇದ್ವು, ಹಾಗೇನೆ ನಿಧಿಗಳನ್ನ ಕೊಡ್ತಾ ಇದ್ವು, ಹಾಗೇನೆ ಸಾರ್ವಜನಿಕರಿಗೆ ವಿಮಾ ಸೌಲಭ್ಯವನ್ನ ಅಂದ್ರೆ ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬರೋ ತರ ಈಗ ಜೀವ ವಿಮಾ LIC ಇರುತ್ತಲ್ವಾ, ಆ ರೀತಿ ಆ ಬ್ಯಾಂಕ್ಗಳು ಹಲವಾರು ಜೀವ ವಿಮಾ ಯೋಜನೆಗಳನ್ನ ಹೊಂದಿದ್ವು. ಜೊತೆಗೆ ರೈತರಿಗೆ, ಚಿಕ್ಕ ಪುಟ್ಟ ಕೆಲಸ ಮಾಡ್ತಿರ್ತಕ್ಕಂತಹ ಸಣ್ಣ ಕೈಗಾರಿಕೆಯವರಿಗೆ ಸಹಕಾರ ಆಗ್ಲಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಸಹಕಾರಿ ಬ್ಯಾಂಕ್ಗಳನ್ನ ಕೂಡ ಇವರು ನಿರ್ಮಾಣವನ್ನ ಮಾಡಿದ್ರು. ಜೊತೆಗೆ ಇವರ ಆಡಳಿತ ನಡೆಸ್ತಕ್ಕಂತಹ ಟೈಮ್ನಲ್ಲಿ ಅಥವಾ ಇವರು ದಿವಾನರಾಗಿದ್ದಂತಹ ಟೈಮ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತ್ಯುನ್ನತವಾದಂತಹ ಬದಲಾವಣೆಗಳೇ ಆದವು ಅಂತ ಹೇಳಿ ನಾವು ಹೇಳ್ಬೋದು. ಇನ್ನ ಇವರ ವ್ಯಕ್ತಿತ್ವಕ್ಕೆ ಬಂದ್ರೆ, ಇವ್ರದ್ದು ಒಂದ್ ರೀತಿಯ ಗೊಮ್ಮಟನ ವ್ಯಕ್ತಿತ್ವ. ಗೊಮ್ಮಟ ಅಂತ ಹೇಳಿದ್ರೆ ಗೊಮ್ಮಟೇಶ್ವರ ವಿಗ್ರಹ, ಎಲ್ಲರೂ ನೋಡಿದಿರ ಅಲ್ವಾ, ಎಷ್ಟು ಎತ್ತರವಾದಂತಹ ಒಂದು ಶಿಲಾಮೂರ್ತಿ, ಅಷ್ಟೇ ಎತ್ತರವಾದಂತಹ ವ್ಯಕ್ತಿತ್ವವನ್ನ ಇವರು ಹೊಂದಿದ್ರಂತೆ. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತಿನಂತೆ ಬೆಳೆದ ವಿಶ್ವೇಶ್ವರಯ್ಯ ಅವರಿಗೆ ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದ್ರು. ಹೇಗೆ ಒಂದು ಆಡು ಎಲ್ಲಾ ರೀತಿಯ ಸೊಪ್ಪನ್ನ ತಿನ್ನುತ್ತಲ್ವಾ, ಅದೇ ತರ ಈ ವಿಶ್ವೇಶ್ವರಯ್ಯ ಅವರು ಏನ್ ಮಾಡಿದ್ರು ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದ್ರು. ಹಾಗಾಗಿ ಇವರಿಗೆ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ ಸರ್ ಅನ್ನೋ ಒಂದು ಪದವಿಯನ್ನ ನೀಡಿ ಗೌರವಿಸ್ತಂತೆ. ಹಾಗೇನೆ ಇವರ ಸಾಧನೆಯನ್ನ ಗುರುತಿಸಿದಂತಹ ನಮ್ಮ ಭಾರತ ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ, ದೇಶದ ಅತ್ಯುನ್ನತ ಪ್ರಶಸ್ತಿಯಾದಂತಹ ಭಾರತ ರತ್ನ ಎನ್ನುವ ಒಂದು ಪ್ರಶಸ್ತಿಯನ್ನ ಕೂಡ ಕೊಟ್ಟಿತು. ಹಾಗೇನೆ ದೇಶದಲ್ಲಿರ್ತಕ್ಕಂತಹ ಹಲವಾರು ವಿಶ್ವವಿದ್ಯಾಲಯಗಳು, ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಇವರಿಗೆ ಡಾಕ್ಟರೇಟ್ ಪದವಿಯನ್ನ ಕೊಟ್ಟವು. ಹಾಗೇನೆ ಇವರ ಶತಮಾನೋತ್ಸವದ ಸವಿ ನೆನಪಿಗಾಗಿ ಇವರ ಹೆಸರಿನಲ್ಲಿ ಒಂದು ಅಂಚೆ ಚೀಟಿಯನ್ನ ಕೂಡ ಬಿಡುಗಡೆಯನ್ನ ಮಾಡಲಾಯಿತಂತೆ. ಹಾಗೆ ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತರಾದಂತಹ ನಂತರ ಕೂಡ ಇವರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ದೇಶ ಸೇವೆಯ ಪಥದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರಂತೆ. ಹಾಗೆ ದೇಶದ ಅಭಿವೃದ್ಧಿಗೋಸ್ಕರ ಯಾವಾಗ್ಲೂ ಸಾಧನೆಯನ್ನ ಮಾಡ್ತಾ ಇದ್ರು. ಇಷ್ಟೆಲ್ಲಾ ಬ್ಯುಸಿ ಇದ್ರು ಕೂಡ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಸಾಹಿತ್ಯದಲ್ಲಿ ಕೂಡ ಆಸಕ್ತಿಯನ್ನ ಹೊಂದಿದ್ರಂತೆ. ಸ್ವತಃ ಹಲವಾರು ಪುಸ್ತಕಗಳನ್ನ ಬರೆದಿದ್ದಾರೆ. ಆ ಪುಸ್ತಕಗಳು ಈ ರೀತಿ ಇದೆ, ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ, ಪ್ಲಾಂಟ್ ಎಕಾನಮಿ ಫಾರ್ ಇಂಡಿಯಾ, ಹಾಗೂ ಆತ್ಮಚರಿತ್ರೆ, ಇವ್ರು ಬರೆದಿರ್ತಕ್ಕಂತಹ ಆತ್ಮಚರಿತ್ರೆ, ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ, ಇವರು ರಚಿಸಿರ್ತಕ್ಕಂತಹ ಕೃತಿಗಳು ಇದೆಲ್ಲ ಇವ್ರ ಕೃತಿಗಳು. ಅದರಲ್ಲಿ ಇವ್ರು ರಚಿಸಿರ್ತಕ್ಕಂತಹ ಆತ್ಮಚರಿತ್ರೆ ಯಾವುದು, ಅದರ ಹೆಸರು ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಅನ್ನೋ ಒಂದು ಆತ್ಮಚರಿತ್ರೆಯನ್ನು ಕೂಡ ಇವರು ಬರೆದಿದ್ದಾರೆ. ಸೆಪ್ಟೆಂಬರ್ 15 1961 ಶತಮಾನೋತ್ಸವದ ಅಭಿನಂದನೆ, ಸರ್ ಎಂ ವಿಶ್ವೇಶ್ವರಯ್ಯನವರ ಅಭಿನಂದನಾ ಗ್ರಂಥವನ್ನ ಕೂಡ ಪ್ರಕಟಣೆಯನ್ನ ಮಾಡಲಾಯಿತಂತೆ. ಹಾಗೆ 102 ವರ್ಷಗಳ ಕಾಲ ತುಂಬು ಜೀವನವನ್ನ ನಡೆಸಿರ್ತಕ್ಕಂತಹ ಈ ಸರ್ ಎಂ ವಿಶ್ವೇಶ್ವರಯ್ಯ ಅವರು 1962 ಈ ಇಹಲೋಕವನ್ನ ತ್ಯಜಿಸ್ತಾರೆ, ಅಂದ್ರೆ ಅವರು ಮರಣವನ್ನ ಹೊಂತಾರೆ. ಇಷ್ಟೆಲ್ಲಾ ಸಾಧನೆಯನ್ನ ಮಾಡಿರ್ತಕ್ಕಂತಹ ವಿಶ್ವೇಶ್ವರಯ್ಯ ಅವರ ಸವಿ ನೆನಪಿಗಾಗಿ ಇವರ ಜನ್ಮದಿನವಾದಂತಹ ಸೆಪ್ಟೆಂಬರ್ 15 ಪ್ರತಿ ವರ್ಷ ಏನಂತ ಆಚರಣೆ ಮಾಡ್ತಾರೆ, ಇಂಜಿನಿಯರ್ಗಳ ದಿನಾಚರಣೆಯನ್ನಾಗಿ ಮಾಡಲಾಗುತ್ತೆ. ಇಂಜಿನಿಯರ್ಸ್ ಅಂತ ಹೇಳಿದ್ರೆ ಅಭಿಯಂತರರು ಅಂತ ಹೇಳಿ ಕರಿತೀವಲ್ವಾ, ಇವರ ಹುಟ್ಟು ಹಬ್ಬದ ಸವಿ ದಿನವನ್ನ ಏನಂತ ಸೆಲೆಬ್ರೇಟ್ ಮಾಡ್ತಾರೆ, ಎಂಜಿನಿಯರ್ಸ್ ಡೇ ಅನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಮಕ್ಕಳೇ, ಇದಿಷ್ಟು ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮಾಡಿರ್ತಕ್ಕಂತಹ ಸಾಧನೆ. ಈ ಪ್ರಸ್ತುತ ಗದ್ಯದಲ್ಲಿ ನೀವು ಇಬ್ಬರು ಮಹಾನ್ ವ್ಯಕ್ತಿಗಳ ಸಾಧನೆಯನ್ನ ನೋಡಿದ್ರಿ. ಈಗ ಇವರ ಸಾಧನೆಯನ್ನ ತಿಳ್ಕೊಂಡ್ಮೇಲೆ ಹೇಳ್ತೀನಿ ನಾನು ಯಾಕೆ ಇವರು ಭಾಗ್ಯ ಶಿಲ್ಪಿಗಳಾದ್ರು ಅಂತ ಹೇಳಿ. ಏನಕ್ಕೆ ಅಂತ ಹೇಳಿದ್ರೆ, ಒಬ್ಬ ಶಿಲ್ಪಿಯ ಕೆಲಸ ಏನು, ಒಂದು ಕಲ್ಲನ್ನ ಸುಂದರವಾದಂತಹ ವಿಗ್ರಹ ಮಾಡೋದು ಅಲ್ವಾ. ಹಾಗೆ ನಮ್ಮ ದೇಶವನ್ನ, ನಮ್ಮ ಕರ್ನಾಟಕವನ್ನ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಹಲವಾರು ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದೋದಕ್ಕೆ ಸಹಾಯ ಮಾಡಿದವರು ಈ ಇಬ್ಬರು ಮಹಾನ್ ವ್ಯಕ್ತಿಗಳು. ಹಾಗಾಗಿ ಇವರನ್ನ ಏನಂತ ಕರೀತಾರೆ, ನಮ್ಮ ಭಾರತ ದೇಶದ ಮಹಾನ್ ಶಿಲ್ಪಿಗಳು ಅಥವಾ ಭಾಗ್ಯ ಶಿಲ್ಪಿಗಳು ಅಂತ ಹೇಳಿ ಕರೀತಾರೆ. ಮಕ್ಕಳೇ, ನೀವು ಕೂಡ ಈ ಮಹಾನ್ ವ್ಯಕ್ತಿಗಳಂತೆ ಸಾಧನೆಯನ್ನ ಮಾಡಿ ಅಂತ ಹೇಳಿ ನಾನು ಹಾರೈಕೆಯನ್ನ ಮಾಡ್ತೀನಿ. ಧನ್ಯವಾದ.